ಸಿನಿಮಾತ್ರನ ಹೇಳಬೇಕು ಅಣ್ಣ ಆಯ್ತಾ ಓಯ್ಯೋ ದರ ರಾಶಿ ರಾಶಿ ಒಂದು ನಿಮಿಷ ತಿರುಗು ನಿನ್ನ ಹತ್ರ ಏನೋ ಹೇಳಬೇಕು ನನಗೆ ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ರಾಶಿ ಪ್ಲೀಸ್ ಒಂದೇ ಒಂದು ನಿಮಿಷ ಇಷ್ಟ ಇಲ್ಲ ಅನ್ನಲ್ಲ ರಾಶಿ ಹೌ ಹೌ ರಾಶಿ ಅಮ್ರಿ ಅಲಿ ಸಾರಿ ನನ್ನಿಂದ ತಪ್ಪಾಗಿದೆ ಪ್ಲೀಸ್ ಈ ಬಲೂನ್ ತಗೊಂಡು ನನ್ನ ಅಪಾಲಜಿನ ಆಕ್ಸೆಪ್ಟ್ ಮಾಡಿ ರಾಶಿ ಇಷ್ಟೊಂದು ಕೋಪನ ನೀನೇ ತಾನೆ ಹೇಳ್ತಿದ್ದೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಂತ ಮತ್ತೆ ನೀನೇ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾ ನಾನು ನನ್ನ ಕೋಪ ಎಲ್ಲ ಬಿಟ್ಟು ನನ್ನ ಹತ್ರ ಸಾರಿ ಕೇಳಣ ಅಂತ ಬಂದಿದ್ದೀನಿ ಇಲ್ಲಿ ಇಲ್ಲಿ ನೋಡು ಇವಾಗ ಏನು ನನ್ನ ಜೊತೆ ಮಾತಾಡಲ್ವ ನೀನು ಇಷ್ಟೇನಾ ಇಷ್ಟೇನಾ ನಿನಗೆ ನನ್ನ ಮೇಲೆ ಇರೋ ಲವ್ ನೋಡು ಈಗ ನೀನು ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ನಿನಗೆ ನನ್ನ ಮೇಲೆ ಲವ್ ಇಲ್ಲ ಅಂತ ಅರ್ಥ ನಾನು ಐದು ಎಣಿಸ್ತೀನಿ ಅಷ್ಟರಲ್ಲಿ ನೀನು ನನ್ನ ಜೊತೆ ಮಾತಾಡಿದ್ರೆ ನಿನಗೆ ನನ್ನ ಮೇಲೆ ಲವ್ ಇದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಸರಿ ಬಿಡು ಆಯಿತು ನನ್ನ ಪ್ರೀತಿಗೆ ಏನು ಬೆಲೆನೇ ಇಲ್ಲ ಅಂದಮೇಲೆ ನಾನೇನು ಮಾಡೋಕ್ಕಾಗ ಇವಾಗೇನು ಮಾತಾಡಲ್ವ ನೀನು ನನಗೆ ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಏನಕ್ಕೆ ಯಾಕೆ ಅಂತ ಕೇಳ್ತೀರಾ ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ ನಾನು ನಿಮ್ಮ ಹತ್ರ ಮಾತಾಡಲೇಬಾರದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ಇಲ್ಲಿಂದ ಹೋಗಿ ನನಗೆ ಇನ್ನೂ ಕೋಪ ಜಾಸ್ತಿ ಮಾಡಬೇಡಿ ರಾಶಿ ಆಯ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯಾ ಏನೇ ಪ್ರಾಬ್ಲಮ್ ಇದ್ರು ಕೂತ್ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ ಓಕೆನಾ ಬೇಕಾಗಿಲ್ಲ ನಾನು ಡಿಸೈಡ್ ಮಾಡಾಯ್ತು ಸುಮ್ಮನೆ ಹೋಗಿ ರಾಶಿ ಇದೇನು ಫಸ್ಟ್ ಟೈಮ್ ನಾವು ಜಗಳ ಆಡ್ತಿರೋದು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ ಅಂತ ನನ್ನ ಕೇಳ್ತಾ ಇದ್ದೀರಾ ನೆನಪು ಮಾಡ್ಕೊಳ್ಳಿ ಆಫೀಸ್ ಅಲ್ಲಿ ಸೀರಿಯಸ್ನೆಸ್ ಬಗ್ಗೆ ಇಷ್ಟಿಷ್ಟು ಉದ್ದ ಲೆಕ್ಚರ್ ಕೊಟ್ಟಿದ್ ಯಾರು ನಮ್ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ನೀವೊಬ್ರಿಗೆ ಅಲ್ವಾ ಸೀರಿಯಸ್ನೆಸ್ ಇರೋದು ನೀವೊಬ್ರು ಆಫೀಸ್ ಕೆಲಸ ಮಾಡಕ್ ಹೋಗೋದು ನಾವೆಲ್ಲ ಅಳಗುಳಿ ಮನೆ ಆಡಕ್ ಹೋಗ್ತೀವಿ ಅಲ್ವಾ ಬಿಟ್ಟಿ ಸಿಕ್ತೀವಲ್ಲ ಬೈಯಕ್ಕೆ ಅದಕ್ಕೆ ಬಾಯ್ಗೆ ಬಂದಾಗ ಬೈತೀರಾ ಆಫೀಸ್ ಅಲ್ಲಿ ನೀವೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ನಾವೆಲ್ಲರೂ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನೀವು ಯಾವತ್ತೂ ತಪ್ಪೇ ಮಾಡೋದಿಲ್ವಾ ನಿಮ್ಮ ತಪ್ಪು ಮಾತ್ರ ನಿಮಗೆ ಕಾಣೋದಿಲ್ಲ ನಮ್ಮ ತಪ್ಪು ಮಾತ್ರ ನಿಮಗೆ ಕಾಣುತ್ತಲ್ವಾ ಸರಿ ಆಯ್ತು ರಾಶಿ ಅದು ಆಫೀಸ್ ಇದು ಮನೆ ಆಫೀಸ್ ವಿಷಯ ಯಾಕೆ ಮನೆಗೆ ತರ್ತಿದ್ಯಾ ಹೌದಾ ಹಾಗಿದ್ರೆ ಆಫೀಸ್ ಅಲ್ಲಿ ನನ್ನ ನಿಮ್ಮ ಕಂಪನಿ ಎಂಪ್ಲಾಯಿ ತರ ಟ್ರೀಟ್ ಮಾಡಬೇಕಿತ್ತು ಯಾಕೆ ಹೆಂಡತಿ ತರ ಟ್ರೀಟ್ ಮಾಡಿದ್ರಿ ಮನೇಲಿ ಬೈಯೋ ತರ ಆಫೀಸ್ ಅಲ್ಲಿ ಎಲ್ಲರ ಮುಂದೆ ಯಾಕೆ ಬೈದ್ರಿ ನನಗೂ ಭಾವನಂಗೂ ಏನು ಸ್ವಾಭಿಮಾನ ಇಲ್ವಾ ನೀವು ಎಷ್ಟೇ ಬೈದ್ರು ಬೈಸ್ಕೊಂಡು ನಿಮ್ಮ ಹಿಂದೆ ಓಡಾಡ್ಕೊಂಡಿರ್ಬೇಕಾ ಈಗ ಏನ್ ಮಾಡ್ಲಿ ನಾನು ಸಾರಿ ಕೇಳ್ತಿದ್ದೀನಿ ತಾನೆ ಯಾರಿಗೆ ಬೇಕು ನಿಮ್ ಸಾರಿ ತಗೊಂಡು ಹೋಗಿ ಮೋರಿಗೆ ಬಿಸಾಕಿ ಅದು ಹಾಗಲ್ಲ ರಾಶಿ ನಾನು ಆಲ್ರೆಡಿ ಯಾವ್ದೋ ಟೆನ್ಷನ್ ಅಲ್ಲಿ ಇದೆ ಅದೇ ಕೋಪದಲ್ಲಿ ಹೌದು ಹೌದು ನಿಮಗೆ ಕೋಪ ಬರೋದಕ್ಕೆ ಕಾರಣ ಬರಬೇಕಾ ಮೂಗಿನ ತುದಿನಲ್ಲೇ ಇರುತ್ತೆ ಕೋಪ ಯಾವಾಗ್ಲೂ ಬೈಕ್ ಬಂದಾಗ ಬೈಯೋದು ಆಮೇಲೆ ಯಾವ್ದೋ ಒಂದು ಎಕ್ಸ್ಪ್ಲನೇಷನ್ ಇಟ್ಕೊಂಡು ಬೆಣ್ಣೆ ಹಚ್ಚೋದು ಈ ಸಲ ನೀವ್ ಏನೇ ಹೇಳಿದ್ರು ನಾನ್ ಮಾತ್ರ ನಿಮ್ಮನ್ನ ಮಾತಾಡ್ಸಲ್ಲ ರಾಶಿ ಐ ಅಗ್ರಿ ನಾನು ಪದೇ ಪದೇ ನಿನ್ನ ತುಂಬಾ ಹರ್ಟ್ ಮಾಡಿದ್ದೀನಿ ಆದ್ರೆ ಇನ್ ಮುಂದೆ ಹೀಗಾಗಲ್ಲ ನಾನು ನಿನಗೆ ಹರ್ಟ್ ಮಾಡಿದ್ನಲ್ಲ ಅದನ್ನ ಸರಿ ಮಾಡ್ಕೊಳಕ್ ಬಂದಿದ್ದೀನಿ ಪ್ಲೀಸ್ ರಾಶಿ ಗಿವ್ ಮಿ ಒನ್ ಚಾನ್ಸ್ ಮೈ ಡಿಯರ್ ವೈಫ್ ಮೈ ಡಾರ್ಲಿಂಗ್ ಪ್ಲೀಸ್ ಗಿವ್ ಮಿ ಒನ್ ಚಾನ್ಸ್ Thank you.
ನನ್ನ ಮಗ ಪ್ರಮೋದ್ ಏನೋ ಆ ಏನಿಲ್ಲ ಏನಿಲ್ಲ ಏನೋ ಪ್ರಮೋದ್ ಅಂತ ಆಗಿತ್ತು ಏನಿಲ್ಲ ಪ್ರಮೋದ್ ಪಾಪ ಪಾಪ ಪ್ರಮೋದ್ ಅಂತ ಅನ್ಕೊತಿದ್ದೆ ಪ್ರಮೋದ್ ಪಾಪನ ಯಾಕೆ ಈಗ ಅವರ ಹೆಸರು ಯಾಕೆ ಬಂತು ಏ ಏನಿಲ್ಲ ಸುಮ್ಮನೆ ಹಾಗೆ ಏನು ಏನಿಲ್ಲ ಕರೆಕ್ಟ್ ಆಗಿ ಹೇಳಿ ಯೋ ರಾಶಿ ಏನಿಲ್ಲ ಈ ಬಲೂನ್ ಪ್ರಮೋದ್ ಅಂದ್ರೆ ಈ ಐಡಿಯಾ ನಿಮ್ಮದಲ್ವಾ ಪ್ರಮೋದ್ ಹೇ ಇಲ್ಲ 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 ನಂದೆ ನಂದೆ ಐಡಿಯಾ ನಂದೆ ಎಲ್ಲಿ ನನ್ನ ಕಣ್ಣು ನೋಡ್ಕೊಂಡು ಹೇಳಿ ನಿಮ್ಮದು ಐಡಿಯಾ ಅಂತ ಹೇಳಿ ನನ್ನ ಕಣ್ಣು ನೋಡ್ಕೊಂಡು ಹೇಳಿ ರಾಶಿ ನಿನ್ನ ಕಣ್ಣು ನೋಡ್ತಿದ್ರೆ ನನ್ನ ಬಾಯಿಗೆ ಮಾತೇ ಬರಲ್ಲ ಬರಿದವು ಅಲ್ಲ ಇಷ್ಟು ಉದ್ದ ಬೆಳೆದಿದ್ದೀರ ಆದ್ರೆ ಬುದ್ಧಿ ಮಾತ್ರ ಬೆಳೆದಿಲ್ಲ ಹೆಂಡತಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮ್ಮ ಕ್ರಿಯೇಟಿವಿಟಿ ಏನೇ ಇದ್ರೋ ಆ ಕನ್ನಡ ಪದ ಬಳಸಬೇಡ ಈ ಕನ್ನಡ ಪದ ಬಳಸು ಅಂತ ಹೇಳೋದ್ರಲ್ಲ ಅಷ್ಟೇ ಆಯ್ತು ರಾಶಿ ನಾನು ಒಪ್ಪುತ್ತೀನಿ ನನಗೆ ಲವ್ ಎಕ್ಸ್‌ಪ್ರೆಸ್ ಮಾಡಕ ಬರಲ್ಲ ಅವರು ನೋಡಿದ್ರೆ ಒಂದ ಕಡೆ ಕೋಪನು ಬರ್ತಿದೆ ಪಾಪ ಅಂತಾನು ಅನಿಸ್ತಾ ಇದೆ ನನಗಂತೂ ನಗು ಬರ್ತಿದೆ ರಾಶಿ ಅಲ್ಲ ಅಣ್ಣನ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ ಹೋಗಿ ಹೋಗಿ ಪ್ರಮೋದ್ ಹತ್ರ ಐಡಾ ಕೇಳಿದನಲ್ಲ ಹೋಗ್ಲಿ ಸಾರಿ ಆದ್ರೂ ಕರೆಕ್ಟಾ ಕೇಳಿದ್ನಾ ಅಥವಾ ಅದರಲ್ಲೂ ಬಿಲ್ಡ್ ಅಪ್ ತೋರಿಸಿದ್ನಾ ಇಲ್ಲ ಇಲ್ಲ ನೆನ್ನೆ ಪಾಪ ಮಂಡಿ ಊರಿ ಎಲ್ಲ ಸಾರಿ ಕೇಳಿದ್ರು ಹಾಗ ಸಾರಿ ಕೇಳಕ್ಕೆ ಹೋಗೆ ಕೆಳಗಡೆ ಬಿದ್ದು ಏಟ್ ಮಾಡ್ಕೊಂಡಿದ್ದು ಏನು ಏಟ್ ಮಾಡ್ಕೊಂಡ್ರಾ ಯಾರು ಇನ್ಯಾರು ದೊಡಮ್ಮ ನಿಮ್ಮ ಮುದ್ದಿನ ಮಗ ಮಿಥುನ್ ಮಹಾರಾಜ್ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ ಅಯ್ಯೋ ಬಿದ್ನಾ ಯಾವಾಗ ಬಿದ್ದ ಹೆಂಗ್ ಬಿದ್ದ ಹೇಳಲೇ ಇಲ್ವಲ್ಲ ರಾಶಿ ನೀನು ಅದು ಅತ್ತೆ ನೆನ್ನೆ ರಾತ್ರಿ ಮೆಟ್ಲೇಳಿತ ಬ್ಯಾಲೆನ್ಸ್ ತಪ್ಪಿ ಬಿದ್ಬಿಟ್ರು ಮೊಣಕೈಗೆ ಮತ್ತೆ ಮಂಡಿಗೆ ಒಂದ ಸ್ವಲ್ಪ ಏಟ್ ಆಗಿದೆ ಸ್ವಲ್ಪ ಏಟ್ ಆಗಿದೆ ತಾನೆ ಮೇಜರ್ ಆಗಿ ಏನು ಆಗಿಲ್ವಲ್ಲ ಅಯ್ಯೋ ಅತ್ತೆ ಆ ತರ ಎಲ್ಲ ಏನು ಆಗಿಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ ಮಂಡಿ ಮತ್ತೆ ಮೊಣಕೈ ಒಂದ ಸ್ವಲ್ಪ ಊದ್ಕೊಂಡಿದೆ ಏಟ್ ಆಗಿದ್ರಿಂದ ನೆನ್ನೆ ರಾತ್ರಿ ನಾನು ಐಸ್ ಪ್ಯಾಕ್ ಕೊಟ್ಟಿದ್ದೀನಿ ಏನ್ ರಾಶಿ ನೀನು ಇಷ್ಟೆಲ್ಲ ಆಗಿದೆ ನನಗೆ ಒಂದ ಮಾತು ಹೇಳೋದು ಬಿಡ್ವಾ ನೀನು ಪಾಪ ನನ್ನ ಮಗು ಅದು ಎಷ್ಟು ಉದ್ದಾರ್ತಿದ್ಯೋ ಏನೋ ಏನ್ ದೊಡಮ್ಮ ನೀವು 6 ಅಡಿ ಕಟ್ಔಟ್ಗೆ ಮಗು ಅಂತಿದಿರಲ್ಲ ನಿನ್ನ ಮಗು ದೊಡ್ಡದಾಗೋಷ್ಟರಲ್ಲಿ 50 ಅಡಿ ಆಗಿರುತ್ತೇನೋ ಅಯ್ಯೋ ನಿಮ್ದುವೇ ಭಾವನಾ ಅವರದು ಕೋಳಿ ಜಗಳ ನೋಡಕ್ಕೆ ಒಳ್ಳೆ ಮಜಾ ಇರೋದು ಒಂದ್ಸತಿ ನೀವು ಹೋಟ್ಲಿಂದ ಊಟ ತರಿಸ್ಬಿಟ್ಟು ನಾನೇ ಮಾಡಿ ತಂದ್ಬಿಟ್ರಲ್ಲ ನಾನಾಗಿದ್ರೆ ಕಂಡಿಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಭಾವನ ಅವರು ವಿಡಿಯೋ ಸಮೇತ ತಗೊಂಡ್ಬಂದು ತೋರಿಸ್ಬಿಟ್ರು ಏನ್ ಇಂಟೆಲಿಜೆಂಟ್ ಅವರು ಬಹಳ ನಗು ಅಂತ ಅದ್ ನೆನ್ಸ್ಕೊಂಡ್ರೆ ಒಂದ್ಸತಿ ದೀಪಾವಳಿಲಿ ಎಲ್ಲರೂ ಕುತ್ಕೊಂಡು ಕ್ಯಾರಂ ಬೋರ್ಡ್ ಆಡ್ತಾ ಇದ್ವಿ ಈ ಪ್ರಭಾಕರ್ ಸರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸುಮ್ಮನೆ ಇರ್ಬೇಕು ತಾನೆ ಒಳ್ಳೆ ಸಚಿನ್ ಟೆಂಡೂಲ್ಕರ್ ತರ ಬ್ಯಾಟ್ ತಗ ಬಂದ್ರು ಅದನ್ನ ನೋಡಿ ಹೇಳ್ಕಲ್ಲೆ ನಮ್ಮ ಮಿಥುನ್ ಸರ್ ಗೆಲ್ ತಿಕ್ಕಿಳಿದ್ಬಿಡ್ತೋ ಏನೋ ಬ್ಯಾಟ ತಗದು ಬಿಟ್ರು ನೋಡಿ ಎಲ್ಲ ಪುಡಿ ಪುಡಿ ಪ್ರಭಾಕರ್ ಸರ್ ಮುಖದಲ್ಲಿ ಅಯ್ಯೋ ಭಯ ನೋಡ್ಬೇಕಿತ್ತು ನೀವು ಏನ್ ಹೇಳ್ತೀರಾ ಅಲ್ಲ ಅಲ್ಲ ಮೇಡಮ್ ನಾ ಏನಂದೆ ಅಂತ ಅಂದ್ಬಿಟ್ಟು ಈ ಪಾಠ ಹೇಳ್ತಾ ಇದ್ದೀರಿ ಹಲೋ ಸುರಕ್ಷಾ ಮೇಡಮ್ ಅಲ್ಲ ಯಾಕೆ ಮೇಡಮ್ ಹೇಳ್ತಾ ಇದ್ದೀರಾ ಏನಾಯ್ತು ಏನಿಲ್ಲ ಅಲ್ಲ ಏನು ಇಲ್ಲ ಅಂತಂದ್ರೆ ಸುಮ್ಮ ಸುಮ್ಮನೆ ಕಣ್ಣೀರ್ ಬರುತ್ತಾ ಅಲ್ಲ ಅದು ತರಕಾರಿ ಕಟ್ ಮಾಡ್ತಾ ಇದ್ನಲ್ವಾ ಅದಕ್ಕೆ ಅಲ್ಲ ನೀವು ಕಟ್ ಮಾಡ್ತಾ ಇರೋದು ಈರುಳ್ಳಿ ಎಲ್ಲ ಕಣ್ಣೀರ್ ಬರಕ್ಕೆ ಯಾರು ಏನಂದ್ರು ಅಂತ ಹೇಳಿ ನಾಳೆನೇ ಹಲೋ ಆಟೋ ಉದ್ಘಾಟನೆ ಇದೆ ಅರೇಂಜ್ಮೆಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಿಕ್ಕೆ ಅಂತ ಮೀಟಿಂಗ್ ಗೆ ಸೇರಿರೋದು ಹೇಳಿ ಏನೇನ್ ಕೆಲಸ ಬಾಕಿ ಇದೆ ನಾವು ಆಲ್ರೆಡಿ ಅದನ್ನ ಡಿಸ್ಕಸ್ ಮಾಡಾಯ್ತು ಯಾವಾಗ ನಾವು ಇವಾಗ ತಾನೆ ಮೀಟಿಂಗ್ ಗೆ ಸೇರಿದ್ದು ನಿಮ್ಮತ್ರಲ್ಲ ಮೇಡಂ ಮಿಥುನ್ ಸರ್ ಹತ್ರ ಅವರ ಅದನ್ನ ಅಪ್ರೂವ್ ಕೂಡ ಮಾಡಾಯ್ತು ಹೌದಾ ಸರಿ ಹಾಗಿದ್ರೆ ನೆಕ್ಸ್ಟ್ ಏನು ಹಾ ಈ ಹಲೋ ಆಟೋ ಅಪ್ಲಿಕೇಶನ್ ಗಳು ಲಾಸ್ಟ್ ಮೊಮೆಂಟ್ ಅಲ್ಲಿ ಕೈ ಕೊಟ್ಬಿಡುತ್ತೆ ನಾಳೆ ನಮ್ಮ ಮೊದಲನೇ ದಿನ ಯಾವುದೇ ರೀತಿ ತೊಂದರೆ ಆಗಬಾರದು ಒಂದ್ಸಲ ಅವರ ಹತ್ರ ಮಾತಾಡಬೇಕಿತ್ತು ಅದರ ಅವಶ್ಯಕತೆ ಇಲ್ಲ ಮೇಡಂ ಮಿಥುನ್ ಸರ್ ಆಲ್ರೆಡಿ ಅವರ ಹತ್ರ ಮಾತಾಡಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಹೌದಾ ಸರಿ ಹಾಗಿದ್ರೆ ನಾಳೆ ತಿಂಡಿ ಎಷ್ಟೊತ್ತಿಗೆ ಬರ್ತಿದೆ ಮನೋಜ್ 9 ಗಂಟೆ ಅಂತ ಹೇಳ್ತಿದ್ರಿ ಅಲ್ವಾ ಬೇಡ ಒಂದ್ ಸ್ವಲ್ಪ ಬೇಗನೆ ಬರಲಿ ಮೇಡಂ ಮಿಥುನ್ ಸರ್ ಆಲ್ರೆಡಿ ಅವರಿಗೆ ಫೋನ್ ಮಾಡಿ ತಿಂಡಿ ಬೇಗ ಕಳಿಸಕ್ಕೆ ಹೇಳಿದ್ದಾರೆ ಅದು ಆಗೋಯ್ತಾ ಹಾ ಮೇಡಂ ಅದು ಆಗಿದೆ ಸರಿ ನಾನು ಒಂದ್ಸಲ ಎಲ್ಲ ಡ್ರೈವರ್ಸ್ ನ ಮೀಟ್ ಮಾಡಬೇಕು ಯಾಕೆ ಮೇಡಂ ಯಾಕೆಂದ್ರೆ ನಾಳೆ ತುಂಬಾ ಆಟೋಗಳು ಬೇಕಾಗುತ್ತೆ ಅದಕ್ಕೆಲ್ಲ ಡೆಕೋರೇಷನ್ ಮಾಡಬೇಕಾಗುತ್ತೆ ಡೆಕೋರೇಷನ್ ಬಗ್ಗೆ ನಿಮಗಿಂತ ಜಾಸ್ತಿ ಆಟೋ ಡ್ರೈವರ್ಸ್ ಗೆ ಗೊತ್ತಿರುತ್ತೆ